ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಪಕ್ಷಿ ಪ್ರಪಂಚದಲ್ಲಿ ವಿಶಿಷ್ಟವಾಗಿ ಗೂಡು ಕಟ್ಟುವ ಕಲೆಯನ್ನು ಕೆಲವೊಂದು ಹಕ್ಕಿಗಳು ಹೊಂದಿವೆ. ಈ ಎಪಿಸೋಡ್ನಲ್ಲಿ ನಾವು ಅಂತಹ ವಿಶಿಷ್ಟ ರಚನೆಯುಳ್ಳ ಗೂಡುಗಳನ್ನು ನಿಮಗೆ ತೋರಿಸಲಿದ್ದೇವೆ. ಬನ್ನಿ, ಹಾಗಾದರೆ ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ನೇರವಾಗಿ ಎಪಿಸೋಡ್ ಶುರು ಮಾಡೋಣ. ಮನೆ ಮಾಡಿನ ಗೂಡು. ಹೆಚ್ಚಿನ ಹಕ್ಕಿಗಳು ತೆರೆದ ಗೂಡುಗಳನ್ನು ಕಟ್ಟಿದರೆ ಒಂದು ಹಕ್ಕಿ ಮುಚ್ಚಿದ ಮನೆ ಮಾಡಿನ ಗೂಡು ಕಟ್ಟುತ್ತದೆ. ಅದುವೇ ಗೀಜಗನ ಹಕ್ಕಿ, ಅಥವಾ ಇದನ್ನು ನೇಕಾರ ಹಕ್ಕಿ ಎಂದು ಕರೆಯಲಾಗುತ್ತದೆ. ಇಂಗ್ಲಿಷ್ನಲ್ಲಿ ಇದನ್ನು ವೀವರ್ ಬರ್ಡ್ ಎಂದು ಕರೆಯಲಾಗಿದೆ. ಗೀಜಗನ ಹಕ್ಕಿಯ ತಲೆಯಲ್ಲಿ ಕುತ್ತಿಗೆಯ ಸುತ್ತ ಹಳದಿ ಬಣ್ಣವಿರುತ್ತದೆ. ಪ್ರಪಂಚದಲ್ಲಿ ಅತ್ಯಂತ ಬಲಿಷ್ಠವಾದ ಗೂಡೆಂದು ಇದರ ಗೂಡನ್ನು ಕರೆಯಲಾಗುತ್ತದೆ. ಗೀಜಗನ ಹಕ್ಕಿ ಮರಗಳ ಎತ್ತರದ ಕೊಂಬೆಗಳಲ್ಲಿ ತನ್ನ ಗೂಡನ್ನು ಕಟ್ಟಿ ನೇತು ಹಾಕುತ್ತದೆ. ಇವುಗಳಲ್ಲಿ ಗೂಡನ್ನು ಕಟ್ಟುವುದು ಹೆಣ್ಣು ಹಕ್ಕಿಯಲ್ಲ, ಬದಲಾಗಿ ಗಂಡು ಹಕ್ಕಿ. ಮರಗಳಲ್ಲಿ ನೇತು ಹಾಕಲಾಗಿರುವಂತಹ ಇದರ ಗೂಡುಗಳಲ್ಲಿ ಕೆಲವೊಂದು ಅರ್ಧಕ್ಕೆ ಕಟ್ಟಿ ಹಾಗೆ ಬಿಟ್ಟಂತೆ ಕಾಣುತ್ತದೆ. ಇದಕ್ಕೆ ಕಾರಣವೇನು ಗೊತ್ತ? ಗಂಡು ಹಕ್ಕಿ ಗೂಡನ್ನು ಕಟ್ಟಲು ಮೊದಲು ಪ್ರಾರಂಭಿಸುತ್ತದೆ. ಆದರೆ ಇದರ ಜೋಡಿ ಹೆಣ್ಣು ಹಕ್ಕಿಗೆ ಆ ಗೂಡು ಇಷ್ಟವಾಗದಿದ್ದಲ್ಲಿ ಆ ಗೂಡು ಕಟ್ಟುವುದನ್ನು ಅರ್ಧಕ್ಕೆ ಬಿಟ್ಟು ಬೇರೆ ಗೂಡನ್ನು ಗಂಡು ಕಟ್ಟಲಾರಂಭಿಸುತ್ತದೆ. ಹೆಣ್ಣನ್ನು ಮೆಚ್ಚಿಸಲೆಂದೇ ಗೂಡು ಕಟ್ಟುವ ಇವುಗಳು ಅರ್ಧಕ್ಕೆ ಬಿಟ್ಟ ಗೂಡುಗಳು ಅನೇಕ ಇರುತ್ತವೆ. ಈ ನೇಕಾರ ಹಕ್ಕಿಗಳು ಹಸಿರು ಹುಲ್ಲುಗಳು ಮತ್ತು ಒಣ ಹುಲ್ಲುಗಳನ್ನು ಸಮನಾಗಿ ಸೇರಿಸಿ ಗೂಡುಗಳನ್ನು ಕಟ್ಟುತ್ತವೆ. ಚಳಿಗಾಲ ಶುರುವಾಗುವ ಮೊದಲೇ ಗೂಡು ಕಟ್ಟಲು ಪ್ರಾರಂಭಿಸುವ ಇವುಗಳು ಮಾರ್ಚ್ ತಿಂಗಳು ಬರುವಷ್ಟರಲ್ಲಿ, ಅಂದರೆ ಬೇಸಿಗೆಯ ಹೊತ್ತಿಗೆ, ತಮ್ಮ ಗೂಡನ್ನು ಪೂರ್ಣಗೊಳಿಸುತ್ತವೆ. ಹಾಗಾದರೆ ಅಷ್ಟರವರೆಗೂ ಈ ಹಕ್ಕಿ ಎಲ್ಲಿರುತ್ತದೆ ಎಂದು ನೀವು ಕೇಳಬಹುದು. ಸ್ನೇಹಿತರೆ, ಗೀಜಗನ ಹಕ್ಕಿಗೆ ಒಂದಲ್ಲ ಹಲವಾರು ಗೂಡುಗಳಿರುತ್ತವೆ. ಜೊತೆ ಜೊತೆಗೆ ಇದು ಹೆಣ್ಣನ್ನು ಮೆಚ್ಚಿಸಲು ಮತ್ತೊಂದು ಗೂಡನ್ನು ಕೂಡ ಕಟ್ಟುತ್ತಾ ಇರುತ್ತದೆ. ಇದರ ಗೂಡು ಎಷ್ಟು ಬಲಿಷ್ಠವಾಗಿರುತ್ತದೆ ಎಂದರೆ ಇದರೊಳಗೆ ನೀರು ಕೂಡ ಒಳಬರಲು ಸಾಧ್ಯವಿಲ್ಲ. ಆಧುನಿಕವಾಗಿ ಹೇಳಬೇಕೆಂದರೆ ವಾಟರ್ ಪ್ರೂಫ್ ಮನೆಗಳು ಈ ಗೀಜಗನ ಗೂಡು. ಮೆತ್ತಗಿನ ಮೃದುವಾದ ಗೂಡು. ಒಂದು ಹಕ್ಕಿ ಮೆತ್ತಗಿನ ಮೃದುವಾದ ಗೂಡನ್ನು ಕಟ್ಟುವುದಕ್ಕೆ ಪ್ರಸಿದ್ಧ. ಇದರ ಮರಿಗಳು ಗೂಡಿನಲ್ಲಿ ಸೋಫಾದಲ್ಲಿ ಮಲಗಿದಂತಹ ಮೆತ್ತನೆಯ ಅನುಭವವನ್ನು ಅನುಭವಿಸುತ್ತವೆ. ಈ ಹಕ್ಕಿಯೇ ಹಮ್ಮಿಂಗ್ ಬರ್ಡ್. ಇದು ಮರದ ತೆಳುವಾದ ರೆಂಬೆಗಳಲ್ಲಿ ಅಥವಾ ಮರದ ತುತ್ತ ತುದಿಯಲ್ಲಿ ತನ್ನ ಗೂಡನ್ನು ಕಟ್ಟುತ್ತದೆ. ದೂರದಿಂದ ನೋಡುವಾಗ ಒಂದು ಸಣ್ಣ ಕಪ್ನಂತೆ ಕಾಣುವ ಇದರ ಗೂಡು ಹೆಣ್ಣು ಹಕ್ಕಿಯೇ ನಿರ್ಮಿಸುತ್ತದೆ. ದಿನವಿಡೀ ಗೂಡು ಕಟ್ಟಲು ಶ್ರಮಿಸಿ ಒಂದೇ ವಾರದಲ್ಲಿ ಇದು ತನ್ನ ಗೂಡನ್ನು ನಿರ್ಮಿಸಿಕೊಳ್ಳಬಲ್ಲದು. ಹಮ್ಮಿಂಗ್ ಬರ್ಡ್ ರೇಷ್ಮೆಯನ್ನು ಮತ್ತು ಸಪೂರವಾದ ಕಡ್ಡಿಗಳನ್ನು ಬಳಸಿ ಗೂಡನ್ನು ಕಟ್ಟುತ್ತದೆ. ಇನ್ನು ಒಂದು ಆಶ್ಚರ್ಯಕರ ಸಂಗತಿ ಏನೆಂದರೆ, ಇದು ಗೂಡು ಕಟ್ಟಿದ ನಂತರ ಅದರ ಮೇಲೆ ಒಣ ಎಲೆಗಳು ಮತ್ತು ಒಣ ಕಟ್ಟಿಗೆಗಳನ್ನು ಹಾಕಿ ಮುಚ್ಚುತ್ತದೆ. ಯಾಕೆಂದರೆ ಯಾರಿಗೂ ಈ ಗೂಡು ಕಾಣದಂತಿರಬೇಕೆಂಬುದು ಅದರ ಉದ್ದೇಶವಾಗಿರುತ್ತದೆ. ಹಮ್ಮಿಂಗ್ ಬರ್ಡ್ನ ಮರಿಗಳು ಈ ಗೂಡುಗಳಲ್ಲಿ ಮೆತ್ತನೆಯ ಅನುಭವವನ್ನು ಕಾಣುತ್ತವೆ. ತಿನ್ನಲು ಯೋಗ್ಯವಾದ ಗೂಡು. ಸ್ನೇಹಿತರೆ, ತಿನ್ನಲು ಯೋಗ್ಯವಾದ ಗೂಡೊಂದನ್ನು ಕಟ್ಟುವ ಪಕ್ಷಿಯೊಂದಿದೆ. ನಿಮಗಿದು ಕೇಳಿ ಆಶ್ಚರ್ಯವಾಗಬಹುದು. ತುಂಬಾ ದುಬಾರಿ ಬೆಲೆಗೆ ಕೂಡ ಇದನ್ನು ಮಾರಲಾಗುತ್ತದೆ. ತನ್ನ ಲಾಲಾರಸದಿಂದಲೇ ಗೂಡು ಕಟ್ಟುವ ಈ ಹಕ್ಕಿಯ ಹೆಸರೇ ಎಡಿಬಲ್ ನೆಸ್ಟ್ ಸ್ವಿಫ್ಟ್ಲೆಟ್. ಸ್ವಿಫ್ಟ್ ಹಕ್ಕಿಗಳ ಜಾತಿಯಲ್ಲಿ ಒಂದು ಜಾತಿಯಾದ ಈ ಹಕ್ಕಿಗಳು ಬೆಟ್ಟದ ಮೇಲಿನ ಗುಹೆಗಳಲ್ಲಿ ತನ್ನ ಗೂಡನ್ನು ಕಟ್ಟುತ್ತದೆ. ಘನೀಕೃತ ಲಾಲಾರಸದಿಂದ ಉಂಟಾಗುವ ಮಜಬೂತಾದ ಈ ಗೂಡನ್ನು ಮನುಷ್ಯರು ತಿನ್ನಲು ಉಪಯೋಗಿಸುತ್ತಾರೆ. ಬಂಡೆಕಲ್ಲುಗಳ ಮೇಲಿನ ಗೂಡಿನ ಮೇಲೆ ಸೂರ್ಯನ ಕಿರಣಗಳು ಬೀಳುವುದಿಲ್ಲ. ಬಿದ್ದಿದ್ದಾದಲ್ಲಿ ಈ ಗೂಡುಗಳು ಗೋಲ್ಡನ್ ವೈಟ್ ಬಣ್ಣದಲ್ಲಿ ಹೊಳೆಯುತ್ತವೆ. ಈ ಗೂಡನ್ನು ತಿನ್ನಲು ಬಳಸುತ್ತಾರೆಂದರೆ ಇದರ ಬೆಲೆ ದುಬಾರಿಯಾಗಿ ಇರುತ್ತದೆ ಎಂದು ನೀವು ಊಹಿಸಿರಬಹುದು. ನಿಮ್ಮ ಊಹೆ ಸರಿ. ಕೆಜಿಗೆ 3 ಲಕ್ಷ ರೂಪಾಯಿಯಂತೆ ಇದು ಮಾರಾಟವಾಗುತ್ತದೆ. ಹಾಗಾಗಿಯೇ ಈ ಹಕ್ಕಿಗಳ ಬೇಟೆ ಅವ್ಯಾಹತವಾಗಿ ನಡೆಯುತ್ತದೆ ಮತ್ತು ಈ ಹಕ್ಕಿಗಳು ಈಗ ವಿರಳವಾಗಿ ಹೋಗಿವೆ. ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಂಡುಬರುವ ಈ ಹಕ್ಕಿಗಳು ಭಾರತದಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುತ್ತವೆ. ಚೈನೀಸ್ ಪಾಕಶಾಸ್ತ್ರದಲ್ಲಿ ಈ ಹಕ್ಕಿಗಳ ಗೂಡಿಗೆ ವಿಶೇಷ ರುಚಿ ಮತ್ತು ಸ್ಥಾನವಿದೆ. ಮಣ್ಣಿನಲ್ಲಿ ಗೂಡು ಕಟ್ಟುವ ಹಕ್ಕಿ.
ಸ್ನೇಹಿತರೆ, ಒಂದು ಹಕ್ಕಿ ಮಣ್ಣಿನಲ್ಲಿ ಅಥವಾ ದಿಬ್ಬದಲ್ಲಿ ತನ್ನ ಗೂಡನ್ನು ಕಟ್ಟುತ್ತದೆ. ನದಿ ಸರೋವರಗಳ ಬಳಿ ಇರುವ ಮಣ್ಣಿನ ದಿಬ್ಬದಲ್ಲಿ ಸುರಂಗವೊಂದನ್ನು ತೋಡಿ ಅದರಲ್ಲಿ ಗೂಡು ಕಟ್ಟುವ ಹಕ್ಕಿಯೇ ಯುರೋಪಿಯನ್ ಬೀ ಈಟರ್. ನದಿಗಳ ಬಳಿ ಇರುವ ಮಣ್ಣು ಮೃದುವಾಗಿರುವುದರಿಂದ ಅಲ್ಲಿ ಇದಕ್ಕೆ ಗೂಡು ಕಟ್ಟುವುದು ಸುಲಭವಾಗುತ್ತದೆ. ಆ ಗೂಡಿನಲ್ಲಿಯೇ ಬೀ ಈಟರ್ ತನ್ನ ಮೊಟ್ಟೆಗಳನ್ನು ಇಡುತ್ತದೆ. ಹೆಸರೇ ಹೇಳುವಂತೆ ಇವುಗಳು ಜೇನುನೊಣಗಳನ್ನು ಹಿಡಿದು ತಿನ್ನುತ್ತವೆ. ಬಣ್ಣ ಬಣ್ಣದ ಈ ಹಕ್ಕಿಗಳಲ್ಲಿ ಹೆಣ್ಣು ಹಕ್ಕಿ ಒಂದು ಬಾರಿಗೆ 5-7 ಮೊಟ್ಟೆಗಳನ್ನು ಇಡುತ್ತದೆ. ಈ ಮೊಟ್ಟೆಗಳಿಂದ ಮರಿಗಳು ಹೊರಬರುವವರೆಗೂ ಈ ಹೆಣ್ಣು ಹಕ್ಕಿ ಗೂಡಿನಲ್ಲಿಯೇ ಉಳಿದುಕೊಳ್ಳುತ್ತದೆ. ಆ ಸಮಯದಲ್ಲಿ ಗಂಡು ಹಕ್ಕಿ ಹೊರಗಿನಿಂದ ಆಹಾರ ಹೆಕ್ಕಿ ತಂದು ಹೆಣ್ಣಿಗೆ ಮರಿಗಳಿಗೆ ನೀಡುತ್ತದೆ. ಇಷ್ಟೇ ಅಲ್ಲದೆ ಇಡೀ ಪರಿವಾರದ ರಕ್ಷಣೆಯ ಜವಾಬ್ದಾರಿ ಕೂಡ ಗಂಡು ಹಕ್ಕಿಯ ಮೇಲೆಯೇ ಇರುತ್ತದೆ. ನೆಲದಲ್ಲಿ ಗೂಡು ಕಟ್ಟುವುದರಿಂದ ಹಾವು ಹಲ್ಲಿಗಳ ಭಯ ಇದ್ದೇ ಇರುವುದರಿಂದ ಗಂಡು ಹಕ್ಕಿ ಹೊರಗಿದ್ದುಕೊಂಡೇ ರಕ್ಷಕನಾಗಿ ಕೆಲಸ ಮಾಡುತ್ತದೆ. 500 ಹಕ್ಕಿಗಳು ಸೇರುವ ಗೂಡು. ಸ್ನೇಹಿತರೆ, ಒಂದು ಗೂಡಿನಲ್ಲಿ ಒಂದಲ್ಲ ಎರಡಲ್ಲ 500 ಹಕ್ಕಿಗಳು ಸೇರಿಕೊಳ್ಳುವಷ್ಟು ಬೃಹತ್ ಗೂಡೊಂದನ್ನು ಯಾವತ್ತಾದರೂ ನೋಡಿದ್ದೀರಾ? ಹೌದು, ಇಂತಹ ಒಂದು ಗೂಡನ್ನು ನಿರ್ಮಿಸುವ ಹಕ್ಕಿಯೇ ಸೋಷಿಯಲ್ ವೀವರ್ ಬರ್ಡ್. ಇದು ವೀವರ್ ಬರ್ಡ್ ಅಂದರೆ ಗೀಜಗನ ಹಕ್ಕಿಯಂತೆಯೇ ಕಾಣುತ್ತದೆ. ಆದರೆ ಇದರ ಕುತ್ತಿಗೆಯ ಬಳಿ ಹಳದಿ ಬಣ್ಣ ಇರುವುದಿಲ್ಲ. ಬದಲಾಗಿ ಕುತ್ತಿಗೆಯ ಕೆಳಗೆ ಕಪ್ಪು ಬಣ್ಣದ ಗುರುತೊಂದಿರುತ್ತದೆ. ಈ ಹಕ್ಕಿಗಳು ಇತರ ಹಕ್ಕಿಗಳ ಗುಂಪಿನೊಳಗು ಸೇರಿಕೊಳ್ಳುವುದರಿಂದಾಗಿ ಇವುಗಳನ್ನು ಸೋಷಿಯಲ್ ವೀವರ್ ಹಕ್ಕಿಗಳೆಂದು ಕರೆಯುತ್ತಾರೆ. ಇನ್ನು ಇವುಗಳ ಗೂಡುಗಳನ್ನು ನೀವು ನೋಡುವಿರಾದರೆ ಇಡೀ ಪರಿವಾರವೇ ಸೇರಿ ಈ ಹಕ್ಕಿಗಳು ಗೂಡುಗಳನ್ನು ನಿರ್ಮಿಸುತ್ತವೆ. ಹಲವಾರು ಹಕ್ಕಿಗಳು ಪರಿವಾರಗಳು ಸೇರಿ ಒಂದೇ ಮರದಲ್ಲಿ ಒಟ್ಟಿಗೆ ಗೂಡು ಕಟ್ಟಿದರೆ ಇವುಗಳ ಗೂಡೊಂದು ಬೃಹತ್ ಗೂಡಾಗುತ್ತದೆ. ಇದರಲ್ಲಿ 500 ಹಕ್ಕಿಗಳು ಒಟ್ಟಿಗೆ ಸೇರಿ ಬದುಕಬಹುದು. ಇಷ್ಟೊಂದು ದೊಡ್ಡ ಗೂಡನ್ನು ಕಟ್ಟುವ ಹಕ್ಕಿ ಪ್ರಪಂಚದಲ್ಲಿ ಮತ್ತೊಂದಿಲ್ಲ ಎಂದೇ ಹೇಳಬಹುದು. ದೂರದಿಂದ ನೋಡುವಾಗ ಬೈಹುಲ್ಲಿನ ಮನೆಯಂತೆಯೇ ಕಾಣುವ ಈ ಗೂಡುಗಳಲ್ಲಿ ಕೆಲವೊಮ್ಮೆ ಬೇರೆ ಹಕ್ಕಿಗಳು ಬಂದು ಸೇರಿಕೊಳ್ಳುವುದಿದೆ. ಈ ಗೂಡುಗಳು ವರ್ಷಾನುಗಟ್ಟಲೆ ಬಾಳಿಕೆ ಬರುತ್ತವೆ. ಅಲ್ಲದೆ ಈ ಹಕ್ಕಿಗಳು ವರ್ಷದಿಂದ ವರ್ಷಕ್ಕೆ ತಮ್ಮ ಗೂಡನ್ನು ದೊಡ್ಡದಾಗಿ ಕಟ್ಟುತ್ತಾ ಹೋಗುತ್ತವೆ. ನೀರಿನಲ್ಲಿ ಗೂಡು ಕಟ್ಟುವ ಹಕ್ಕಿ. ಬಹುಶಃ ನೀರಿನಲ್ಲಿ ಗೂಡು ಕಟ್ಟುವ ಪಕ್ಷಿಗಳು ತುಂಬಾ ವಿರಳವೆಂದೇ ಹೇಳಬಹುದು. ಅಂತಹ ಹಕ್ಕಿಗಳಲ್ಲಿ ಒಂದು ಹಾರ್ನೆಡ್ ಕೂಟ್. ದಕ್ಷಿಣ ಅಮೆರಿಕದಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಹಕ್ಕಿ ಸದಾ ನೀರಿನಲ್ಲಿಯೇ ಇರುತ್ತದೆ. ಸಮುದ್ರದ ಬಳಿ ಇರುವ ಸಣ್ಣ ಸಣ್ಣ ದ್ವೀಪಗಳಲ್ಲಿ ಇದು ವಾಸಿಸುತ್ತದೆ. ತನ್ನ ಗೂಡನ್ನು ಇದು ನೀರಿನಲ್ಲಿಯೇ ಕಟ್ಟುತ್ತದೆ. ಸಣ್ಣ ಸಣ್ಣ ಮೀನುಗಳನ್ನು ಬೇಟೆಯಾಡಿ ತಿನ್ನುವ ಈ ಹಕ್ಕಿ ಸಣ್ಣ ಕಡ್ಡಿಗಳನ್ನು ಸೇರಿಸಿಯೇ ಗೂಡನ್ನು ರಚನೆ ಮಾಡುತ್ತದೆ. ಈ ಗೂಡು ಕೂಡ ಸದಾ ನೀರಿನಲ್ಲಿಯೇ ತೇಲುತ್ತಿರುತ್ತದೆ. ತೇಲುವ ಗೂಡಿನಲ್ಲಿಯೇ ಮೊಟ್ಟೆ ಇಟ್ಟು ಮರಿ ಮಾಡುವ ಈ ಹಕ್ಕಿಗಳು ಪ್ರವಾಹದಂತಹ ಸಂದರ್ಭದಲ್ಲಿ ಮಾತ್ರ ಇವುಗಳ ಗೂಡು ನಾಶವಾಗುತ್ತದೆ. ಗೂಡು ಹೊಲಿಯುವ ಹಕ್ಕಿ. ಗೂಡನ್ನು ಹೊಲಿದು ತಯಾರಿಸುವ ಹಕ್ಕಿಯನ್ನು ನೋಡಿದ್ದೀರಾ? ಹೌದು ಸ್ನೇಹಿತರೆ, ಮನುಷ್ಯರಂತೆ ಗೂಡನ್ನು ಹೊಲಿಯುವ ಹಕ್ಕಿಯೇ ಕಾಮನ್ ಟ್ರೇಲರ್ ಬರ್ಡ್. ಈ ಹಕ್ಕಿ ತನ್ನ ಗೂಡನ್ನು ಮರದ ಎಲೆಗಳಿಂದ ಕಟ್ಟುತ್ತದೆ. ಮೊದಲು ಎಲೆಗಳ ತುದಿಯಲ್ಲಿ ಕೊಕ್ಕಿನಿಂದ ರಂಧ್ರಗಳನ್ನು ಮಾಡುತ್ತದೆ. ಆ ನಂತರ ಎಲೆಗಳನ್ನು ರೇಷ್ಮೆ ದಾರದಿಂದ ಹೊಲಿಯುತ್ತದೆ. ಸಂಪೂರ್ಣವಾಗಿ ದಾರದಿಂದ ಹೊಲಿದೇ ಗೂಡನ್ನು ರೆಡಿ ಮಾಡುವುದರಿಂದಲೇ ಇದಕ್ಕೆ ಟೇಲರ್ ಬರ್ಡ್ ಎಂದು ಹೆಸರು ಬಂದಿದೆ. 4 ಕಡೆಯಿಂದ ಎಲೆಗಳನ್ನು ಹೊಲಿದು ನಂತರ ಒಳಗಡೆ ರೇಷ್ಮೆಯನ್ನು ತಂದು ಹಾಕುವುದರಿಂದ ಈ ಗೂಡು ಒಂದು ಮೆತ್ತನೆಯ ಜೋಕಾಲಿಯಂತೆ ಕಾಣುತ್ತದೆ. ಮಣ್ಣಿನಿಂದ ಗೂಡು ಕಟ್ಟುವ ಹಕ್ಕಿ. ಸ್ನೇಹಿತರೆ, ಮನುಷ್ಯ ಮಾತ್ರ ಮಣ್ಣಿನಿಂದ ಮನೆ ಕಟ್ಟಿಕೊಳ್ಳಲು ಶಕ್ತ ಎಂದು ನೀವು ಅಂದುಕೊಂಡಿದ್ದರೆ ಅದು ತಪ್ಪು. ಒಂದು ಹಕ್ಕಿ ಕೂಡ ಮಣ್ಣಿನಿಂದ ಗೂಡನ್ನು ಕಟ್ಟಿಕೊಳ್ಳಬಲ್ಲದು. ಆ ಹಕ್ಕಿಯ ಹೆಸರೇ ರುಫೌಸ್ ಹಾರ್ನೆ. ಇದು ಗೂಡು ಕಟ್ಟುವ ವಿಷಯದಲ್ಲಿ ಎಲ್ಲರಿಗಿಂತಲೂ ತುಂಬಾ ಮುಂದೆ ಹೋಗಿಬಿಟ್ಟಿದೆ. ಆವೆ ಮಣ್ಣು ಕೆಸರುಗಳನ್ನು ಸೇರಿಸಿ ಮನೆಯೊಂದನ್ನು ಕಟ್ಟಿಕೊಳ್ಳುವ ಇದರ ಗೂಡೊಳಗೆ ಉಷ್ಣಾಂಶ ಕೂಡ ಯಾವಾಗಲೂ ತಂಪಾಗಿಯೇ ಇರುತ್ತದೆಯಂತೆ. ಹಾಗಾಗಿ ಈ ಹಕ್ಕಿಯನ್ನು ಇಂಜಿನಿಯರ್ ಬರ್ಡ್ ಎಂದು ಕರೆಯಲಾಗಿದೆ. ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಕಂಡುಬರುವ ಈ ಹಕ್ಕಿ ಅರ್ಜೆಂಟೀನಾ ದೇಶದ ರಾಷ್ಟ್ರೀಯ ಹಕ್ಕಿ ಕೂಡ ಹೌದು.
ಸ್ನೇಹಿತರೆ, ವಿಶಿಷ್ಟವಾಗಿ ಗೂಡು ಕಟ್ಟುವ ಈ ಹಕ್ಕಿಗಳ ಕಲೆಯ ಬಗ್ಗೆ ನೀವೇನು ಹೇಳುತ್ತೀರಾ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಎಲ್ಲರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.